I would like to invite Mr. Dayana, PW Department. ಇವಾಗಿನ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಇಂಪಾರ್ಟೆಂಟ್ ಪೋಷಕರ ಇಂಪಾರ್ಟೆಂಟ್ ಅವರೇ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಕ್ಕಳು ಮುಂದೆ ಬರೋದು ಮಕ್ಕಳಿಗೆ ಎಲ್ಲರಿಗೂ ಆಗಬೇಕು ಅಂತ ಇಷ್ಟಪಡ್ತೀನಿ ಸರ್. ಈ ಸಂದರ್ಭದಲ್ಲಿ 60 seconds ಕೊಟ್ಟಿದ್ದಾರೆ, ಬಟ್ ಮೊದಲಾಗಿ ನನಗೆ ಫಂಕ್ಷನ್ ಏನ್ವೈಟ್ ಮಾಡಿದ್ದಕ್ಕೆ ಕೇಶವ್ ಅವ್ರಿಗೆ ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿರೋದು ಅಂತಂದ್ರೆ, ಐ ಡೋಂಟ್ ಸೀ ಎನಿ ಮಚ್ ಆಫ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಕಿಡ್ಸ್ ವಿವೇಕಾನಂದ ಸ್ಕೂಲ್ ಟು ಎನಿ ಅದರ್ ಪ್ರೆಸ್ಟಿಜಿಯಸ್ ಸ್ಕೂಲ್ಸ್ ಇನ್ ಬೆಂಗಳೂರು. ಐವ್ ಸೀನ್ ಕ್ವೈಟ್ ಲಾಟ್ ಒಳ್ಳೆ ಎನ್ವೈರನ್ಮೆಂಟ್ ಇದೆ. ಸೊ ಇಂಟೆಲಿಜೆನ್ಸ್ ಈಸ್ ನಾಟ್ ಓನ್ಲಿ ಮೆಜರ್ಡ್ ಬೈ ದ ಬುಕ್ಸ್ ಅಂಡ್ ಕರಿಕ್ಯುಲಮ್, ಆಲ್ಸೋ ಮೆಜರ್ಡ್ ಬೈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ನಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಕರಿತೀವಿ, ಬಟ್ ಎಕ್ಸ್ಟ್ರಾ ಅಂತ ಓಡ್ ಅಂತ ಕರೆಯೋದು ಗೊತ್ತಿಲ್ಲ. ಬಟ್ ಅದಕ್ಕೆ ಅಡಿಷನಲ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಬೇಕಾಗಿತ್ತು, ಯಾಕಂದ್ರೆ ಇಂಟೆಲಿಜೆನ್ಸ್ ನಾಟ್ ಓನ್ಲಿ ಮೆಜರ್ ಬೈ ಸ್ಕೋರ್. ಹಾಗೆ ಒಂದು ಹೊಸ ನೂತನ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದು ಇವೇ ಬಿಟ್ಟು ಅದ್ರ ಜೊತೆ ಕೈಗೊಂಡು ಮತ್ತೆ ಇದೆಲ್ಲ ಬಸ್ಸಿಗೆಲ್ಲ ಸ್ಪೋರ್ಟ್ಸ್ ಎಲ್ಲ ಇದೆ. ಸೊ ಎಲ್ಲ ಮಕ್ಕಳಿಗೂ ಎಲ್ಲದರಲ್ಲೂ ಭಾಗವಹಿಸಿದ್ದೆ ತಾವು ಪೇರೆಂಟ್ಸ್ ಇಂದ ಅವಕಾಶ ಕೊಡಲೇಬೇಕಾಗುತ್ತೆ, ಯಾಕಂದ್ರೆ ಫ್ಯೂಚರಲ್ಲಿ ಸೊ ಈಗೇನು ಹಿಂದೆ ಯಾವ್ದಾರು ಅನ್ಕೊಂಡಿದೆ ಮಾರ್ಕ್ಸ್ ಅಂದರೆ ಡಿಸೈಡ್ ಆಗ್ತಾ ಇತ್ತು ಎಲ್ಲ ಅವರ ನೆಕ್ಸ್ಟ್ ಏನು ಅಡ್ಮಿಷನ್ಸ್ ಇರ್ಬೋದು ಒಳ್ಳೆ ಪ್ರೆಸ್ಟಿಜಿಯಸ್ ಯೂನಿವರ್ಸಿಟೀಸ್ ಎಲ್ಲದಕ್ಕೂ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಮೈ ಅದರ್ ಕಮ್ಯುನಿಕೇಷನ್ ಸ್ಕಿಲ್ಸು ಎನಿಥಿಂಗ್ ಯು ಸರ್. ನಾನು ಅಬ್ಸರ್ವ್ ಮಾಡಿದ್ರೆ ಈ ಸ್ಕೂಲಲ್ಲಿ ಅದೆಲ್ಲದಕ್ಕೂ ಮುಕ್ತವಾದ ವಾತಾವರಣ ಇದೆ. ಇದು ಹೀಗೆ ಮುಂದೆ ಇರಲಿ ಅಂತ ಹೇಳ್ತಾ ನಾನು ಏನು ಮಾಡ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ನೋಡಲಿಕ್ಕೆ. ಸೊ ಥ್ಯಾಂಕ್ ಯು. ಮಕ್ಕಳು ಸಮಾಧಾನದನ್ನು ನೋಡೋಕೆ ಮಾತಾಡೋದು ನಿಮಗೆ ಸ್ವಲ್ಪ ರುಚಿಯಲ್ಲ ಅನ್ಸುತ್ತೆ. ಒಂದು ಒಂದೇ ಒಂದು ಮಾತು ಏನಂದರೆ, ಈ ಹಂತದ ಮಕ್ಕಳು ಅನುಕರಣೆಯನ್ನು ಜಾಸ್ತಿ ಮಾಡ್ತಾರೆ. ನಾವು ನಮ್ಮನೆಯಲ್ಲಿ ನಾನು ನೋಡ್ತಾ ಇರ್ತೀನಿ, ಮಗು ನಾವು ಏನು ಮಾಡ್ತೀವಿ, ಪೋಷಕರು ಏನು ಮಾಡ್ತೀವಿ, ಮಗು ಅದನ್ನೇ ಮಾಡುತ್ತೆ. ನಾವು ಭಾಳಷ್ಟು ಮೊಬೈಲ್ ಯೂಸ್ ಮಾಡಿದ್ರೆ ಮಗು ಮೊಬೈಲ್ ಯೂಸ್ ಮಾಡುತ್ತೆ, ಬುಕ್ಕು ಅಥವಾ ಏನಾದರೂ ಓದೋದು ಬರೆಯೋದು ಮಾಡಿದ್ರೆ ಅದು ಅದೇ ಇದೆ. ನಮ್ಮ ಉದಾಹರಣೆ ನಮ್ಮ ಮಗುನೇ. ನಾನು ನಾ ಪೋಷಕನಾಗಿ ನಾನೇನು ಮಾತಾಡ್ತೀನಿ ಆ ಮಾತಿನ ಬಗ್ಗೆನೇ ಗಮನ ಹರಿಸ್ತೀನಿ. ನಾನು ನಮ್ಮ ಮನೆಯವರು ನನ್ನ ವೈಫ್ ನನಗೆ ರೀ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ತಾರೆ, ಆ ಮಗು ನನಗೆ ಹೋಗಿ ಬನ್ನಿ ಅಂತ ಮಾತಾಡ್ತಾರೆ. ನಾನು ಸ್ವಲ್ಪ ಯಾರಿಗಾದರೂ ನಮ್ಮ ವೈಫ್ಗೆ ಅಥವಾ ನಮ್ಮ ಚಿಕ್ಕವ್ರಿಗೆಲ್ಲ ಹೋಗುಪ್ಪ ಅಂತ ಎಲ್ಲ ಸಿಂಗ್ಯುಲರ್ ಮಾತಾಡೋದು, ಅದು ಸಿಂಗ್ಯುಲರಾಗಿ ಮಾತಾಡ್ತಾರೆ. ಇದು ದಯಮಾಡಿ ಈ ಹಂತದಲ್ಲಿ ಮಕ್ಕಳಿಗೆ ನಮ್ಮನ್ನು ಪೋಷಕರನ್ನು ಅನುಕರಿಸ್ತಾರೆ, ಆ ಪೋಷಕರು ಅನುಕರಣೀಯವಾಗಿ ಅವರೊಂದಿಗೆ ಒಪ್ಪಿಸ್ಬೇಕು. ಮತ್ತು ನಾನು ಈ ಶಿಕ್ಷಣ ಸಂಸ್ಥೆಗೆ ನನ್ನ ಮಗು ಸೇರಿಸ್ಬೇಕಾದ್ರೆ ನನ್ನ ಸೀನಿಯರ್ ಹೇಳಿದರು, ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಟ್ರಾನ್ಸ್ಫರ್ ಆದಾಗ ಹೇಳಿದ್ರು, ಏ ಕೇಶವ್ ಸ್ಕೂಲ್ ಇದೆಯಪ್ಪ ಅಂತ ನಮ್ಮ ಸೀನಿಯರ್ ಒಂದು 10 ವರ್ಷದಲ್ಲಿ ಕೆಲಸ ಮಾಡೋರು ಹೇಳ್ತಾ ಇದ್ದರು. ಸ್ಕೂಲ್ ಹೆಸರು ಗೊತ್ತಿಲ್ಲ, ಕೇಶವ್ ಇದೆ ಅಲ್ಲಿಗೆ ಅಡ್ಮಿಷನ್ ಮಾಡಿಸಂತ. ಒಂದು 10 ವರ್ಷದ ಹಿಂದಿನ ಅಧಿಕಾರಿಗಳಿಗೂ ವಿಶ್ವಸ್ಕೂ ಎಲ್ಲರಿಗೂ ಒಂದು ಒಳ್ಳೆ ಶಾಲೆ ಅಂತ ಒಂದು ಆ್ಯಪ್ ಉಂಟು ಮಾಡಿದೆ. ಈ ಶಾಲೆ ಮತ್ತೆ ಇದೇ ರೀತಿ ಮುಂದುವರಿಗಿ ಮಕ್ಕಳೆಲ್ಲ ರಾಷ್ಟ್ರ ಮಟ್ಟದಲ್ಲಿರೋ ನಮ್ಮ ಶಾಲೆಯನ್ನು ಪ್ರತಿನಿಧಿಸ್ತಾ ಇದೆ, ಇದೇ ಮುಂದುವರಿಗೆ ಅಂತ ಕೇಳಿದ್ದೀನಿ.